ದಿನಾಂಕ 11/6/2025 ಬ್ಯಾಡಗಿ ತಾಲೂಕು ಕಾಂಗ್ರೆಸ್ ಸಮಿತಿ ಬ್ಯಾಡಗಿ ಜಿಲ್ಲೆ ಹಾವೇರಿ ಕೇಂದ್ರ ಬಿಜೆಪಿ ಸರ್ಕಾರದ ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನ ವಿರೋಧಿ ನೀತಿಗಳು ಹಾಗೂ ದ್ವೇಷದ ರಾಜಕಾರಣ ವಿರೋಧಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಬ್ಯಾಡಗಿ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಕಾಂಗ್ರೆಸ್ ಭವನದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು ಹಾಗೂ ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವರು ಆದಂತ ಬಸವರಾಜು ಶಿವಣ್ಣನವರ ಮತ್ತು ಮಾಜಿ ಇಂಧನ ಸಚಿವರಾದಂತ ಎಸ್ಆರ್ ಪಾಟೀಲ್ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬ್ಯಾಡಗಿ ತಾಲೂಕು ದಂಡಾಧಿಕಾರಿಗಳಾದ ತಿಪ್ಪೇಸ್ವಾಮಿಯವರ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ವರದಿ ಮಹದೇವಪ್ಪ ಹರಿಜನ, ಹಾವೇರಿ ಜಿಲ್ಲಾ ವರದಿಗಾರರು. ರಾಜ್ಯದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಮೇಲೆ ಇದೇ ರೀತಿಯಾದಂತ ಒಂದು ಕಾರ್ಯವನ್ನು ಕೂಡ ಮಾಡಿದ್ವಿ. ಅದನ್ನ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ವಿ. ಇಡೀ ರಾಜ್ಯವು ಕೂಡ ಪ್ರತಿಭಟನೆ ಮಾಡಿ, ಕೇವಲ ರಾಜ್ಯ ನಾಯಕರು ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರ ನಾಯಕಿ ಆದಂತ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ಹಿಂದಿನ ಅಧ್ಯಕ್ಷರಾದಂತ ಯುವ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಮೇಲೆ ಕಳೆದ 5 ದಿವಸಗಳಿಂದ ಬೇರೆ ಬೇರೆ ರೀತಿಯಾದಂತ ಒತ್ತಡ ತಂದು ಮಾನಸಿಕವಾಗಿ ಅವರನ್ನ ಕ್ಷುಬ್ಧಗೊಳಿಸಿ ಆ ತಪ್ಪು ಇಲ್ಲದೆ ಇದ್ರೂ ಕೂಡ ಒಪ್ಪಲಿಕ್ಕೆ ಅವರು ಪ್ರಯತ್ನ ಮಾಡ್ತಿರುವಂತದ್ದು ಬಹಳಷ್ಟು ಖಂಡನೀಯವಾದಂತ. ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ, ಇಡೀ ದೇಶದ ಜನತೆ ಇದನ್ನೆಲ್ಲವರು ಕೂಡ ವಿರೋಧ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಗುಜರಾತ್ ಯುಪಿ ಇಲೆಕ್ಷನ್ ಬಂತು. ಯುಪಿ ಇಲೆಕ್ಷನ್ ನಲ್ಲಿ ಇದೇ ರೀತಿಯಾದಂತಹ ತಂತ್ರವನ್ನ ಮಾಡಿ ಆ ಮೂಲಕವಾಗಿ ಸಮಾಜವಾದ ಪಾರ್ಟಿಯ ಅನೇಕ ಮುಖಂಡರ ಮನೆಗಳ ಮೇಲೆ ದಾಳಿ ಮಾಡಿ, ಅವರ ವ್ಯಾಪಾರಿ ಕೇಂದ್ರಗಳ ಮೇಲೆ ದಾಳಿ ಮಾಡಿ ಅಲ್ಲೂ ಕೂಡ ಇದೇ ಪರಿಸ್ಥಿತಿಯನ್ನ ತಂದು, ಈಗ ಮುಂದೆ ರಾಜಸ್ಥಾನ ಚುನಾವಣೆ ಇದೆ, ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಅಲ್ಲಿ ನಮ್ಮ ಮುಖ್ಯಮಂತ್ರಿ ಆದಂತಹ ಅಶೋಕ್ ಗೆಹ್ಲೋಟ್ ಏನಿದ್ದಾರೆ, ಅವರ ಸಹೋದರರ ಒಂದು ವ್ಯಾಪಾರದ ಮೇಲೆ ಕಂಪನಿಗಳ ಮೇಲೆ ಬಹಳಷ್ಟು ರೇಡ್ ಮಾಡಿ ಅವರನ್ನೂ ಕೂಡ ಈ ರೀತಿಯಾಗಿ ಒತ್ತಡ ತಂದು ಜಾರಿ ನಿರ್ದೇಶನಾಲಯದಿಂದ ಅವರನ್ನು ಕೂಡ ಬಂಧನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ದೇಶದಾದ್ಯಂತ ಈ ಅಗ್ನಿಪಥ ಅಂತ ಏನ್ ಬಂದಿದ್ದಾರೆ, ಎಲ್ಲ ಯುವಕರು ನೀವೆಲ್ಲರೂ ಬಹಳಷ್ಟು ಯುವಕರು 8 ವರ್ಷದ ಹಿಂದೆ